ಬೆಂಗಳೂರಿನಲ್ಲಿ ಬಿಜೆಪಿ ಆರ್ಎಸ್ಎಸ್ ಬೈಠಕ್ ಸಭೆ ನಡೀತಾ ಇರುವಂತದ್ದು. ಬೆಂಗಳೂರಿನ ಶಂಕರಪುರದ ಕೇಶವ ಕೃಪಾದಲ್ಲಿ ಸಭೆ ಆಯೋಜಿಸಲಾಗಿದೆ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಶಾಸಕರಾದ ಸಿಟಿ ರವಿ, ಅರವಿಂದ ಲಿಂಬಾವಳಿ, ಆರ್ಎಸ್ಎಸ್ ಮುಖಂಡ ಸಂತೋಷ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಕ್ಟೋಬರ್ 1ರಂದು 2ನೇ ಹಂತದ ರೈತ ಚೈತನ್ಯ ಯಾತ್ರೆ ನಡೆಯಲಿದೆ. ವಕ್ಫ್ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಪರಿಷತ್ ಚುನಾವಣೆ, ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚಿಸಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಬಿಜೆಪಿ ಆರ್ಎಸ್ಎಸ್ ಬೈಠಕ್ ಸಭೆ ನಡೀತಲೇ ಇದೆಯಾ? ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆಯಾಗಬಹುದು? ಹೈಲೈಟ್ಸ್ ಏನು? ಬೆಂಗಳೂರಿನ ಶಂಕರಪುರದಲ್ಲಿ ಆರ್ಎಸ್ಎಸ್ ಸಭೆ ನಡೀತಾ ಇದೆ. ಬಿಜೆಪಿ ನಾಯಕರು ಕೂಡ ಈ ಸಭೆಗೆ ಬಂದಿರುವಂತದ್ದು. ಸಭೆಯಲ್ಲಿ ಈಗಾಗಲೇ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ, ಬಿಎಸ್ ಯಡಿಯೂರಪ್ಪನವರು ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಉಪಮುಖ್ಯಮಂತ್ರಿ ಮತ್ತೊಬ್ಬರಾದಂತಹ ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು, ಸಿಟಿ ರವಿ, ಅರವಿಂದ ಲಿಂಬಾವಳಿ, ಹೀಗೆ ಬೇರೆ ಬೇರೆ ನಾಯಕರು ಸೇರಿರುವಂತದ್ದು. ನಾಳೆ ಬಿಜೆಪಿ ರೈತ ಚೈತನ್ಯ ಯಾತ್ರೆ 2ನೇ ಹಂತ ಆರಂಭ ಆಗ್ತಾ ಇದೆ. ನಾಳೆ ಬಳ್ಳಾರಿಯಲ್ಲಿ ಮೂವರು ನಾಯಕರ ನೇತೃತ್ವದಲ್ಲಿ ಈ ಯಾತ್ರೆ ಆರಂಭ ಆಗ್ತಿದೆ. ಅದರ ಮುನ್ನಾ ದಿನ ಇವತ್ತು ಒಂದು ಮಹತ್ವದ ಸಭೆಯಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖ ಸಭೆ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ಮುಂದಿನ ಮುಂಬರುವಂತಹ ವಿಧಾನ ಪರಿಷತ್ ಚುನಾವಣೆ, ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಗೆ ಏನ್ ಚುನಾವಣೆ ನಡೆಯುತ್ತೆ, ಆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಹೇಗಾಗಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆ ಮಹತ್ವ ಪಡ್ಕೊಂಡಿದೆ. ಆರ್ಎಸ್ಎಸ್ ನ ಪ್ರಮುಖ ನಾಯಕರು ಕೆಲವೊಂದು ಸಲಹೆ ಸೂಚನೆಗಳನ್ನ ಈ ನಾಯಕರಿಗೆ ಕೊಡ್ತಾ ಇದ್ದಾರೆ. ಪ್ರತಿಮಾ ಮಸೂದ್, ಹಾಗೇನೆ ವಕ್ಫ್ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು, ಅದರ ರೂಪುರೇಷೆಗಳ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆಯಾ? ಹೇಗೆ? ಪ್ರಮುಖವಾಗಿ ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ಜನತೆಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಚಿವರ ವೈಫಲ್ಯಗಳು, ವಕ್ಫ್ ಆಸ್ತಿಯನ್ನ ಕಬಳಿಸ್ಕೊಂಡಿದ್ದಾರೆ, ಅದರ ವಿರುದ್ಧ ಹೋರಾಟ. ಅಂದ್ರೆ ತುಂಬಾ ಜನ ಕಾಂಗ್ರೆಸ್ ನಾಯಕರೇ ವಕ್ಫ್ ಆಸ್ತಿಯನ್ನ ಕಬಳಿಸ್ಕೊಂಡಿದ್ದಾರೆ, ಅದ್ರ ವಿರುದ್ಧ ಬಿಜೆಪಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು, ಮತ್ತೆ ಸಚಿವರ ವೈಫಲ್ಯಗಳು, ಹೀಗೆ ಬೇರೆ ಬೇರೆ ಹೋರಾಟಗಳನ್ನ, ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಜನತೆ ಮುಂದೆ ತಗೊಂಡು ಹೋಗುವಂಥದ್ದು, ಈ ನಿಟ್ಟಿನಲ್ಲಿ ಪ್ರಮುಖ ಚರ್ಚೆ ನಡೀತಾ ಇರುವಂತದ್ದು. ಹಾಗೆ ರಾಹುಲ್ ಗಾಂಧಿ ಅವರು ವಿಳಂಬವಾಗಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ, ಅದನ್ನ ಯಾವ ರೀತಿ ಎದುರಿಸಬೇಕು ಅನ್ನೋಂಥದ್ದು. ಈಗಾಗಲೇ ಐಐಟಿ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ, ಧಾರವಾಡದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು, ಮತ್ತೊಂದ್ ಕಡೆ ಕಳಸ ಬಂಡೂರು ಪ್ರತಿಭಟನೆ ನಡೀತಾ ಇರುವಂತದ್ದು, ಇವೆಲ್ಲ ಎರಡನ್ನೂ ಕೂಡ ಯಾವ ರೀತಿ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಚರ್ಚೆ ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಸೂದ್.